ತಾವು ಹೋಗ್ಬೇಕಾದ್ರೆ ಕಾರ್ಯಕ್ಷೇತ್ರ ಡೆತ್ ಆಗಿರ್ತಕ್ಕಂಥದ್ದು, ಬಳಿಕ ನೀವು ಆಸ್ಪತ್ರೆ ದಾಖಲು ಮಾಡಿದ ಮೇಲೆ ವಾಪಸ್ ಅವ್ರು ಏನು ಕೇಳಿಲ್ಲ ಅಂತ ಹೇಳ್ತಾರೆ, ಏನಾಯ್ತು ಆ್ಯಕ್ಚುಲಿ ಘಟನೆ ಏನು ಅಂತ? ಏ ಭೀಮೇಶ ಸರ್, ವೀಡಿಯೋ ಮಾಡ್ತೀಯ? ನಿನ್ನೆ ಕನಿಷ್ಠ ಒಂದು 3:30 ಸುಮಾರದಲ್ಲಿ ಕಾಟಿಗೆ ನಗರಲ್ಲಿ ತಿಳಿದು ಕನಿಗೇರಿ ನಗರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನನಗೆ ಈ ಕಾಟಿಗೆ ತಟ್ಟದ ಮೇಲೆ ಕಾಟಿಗಳಿದ್ದ ಒಂದು 5-6 ಕಿಲೋಮೀಟ್ರ್ ಹೋದ ಮೇಲೆ ಒಂದು ಇಲ್ಲೇನು ಮೈಲಾಪುರಲ್ಲಿದ್ದ ಒಂದು ಬರಂತ ರಸ್ತೆಯಲ್ಲಿ ಲೆಫ್ಟ್ ಸೈಡ್ನಲ್ಲಿ ಭಾಳಷ್ಟು ಒಂದು 5-6 ನಮ್ಮ ತಾಯಂದ್ರ ಸಮಾನಂತ ಹಿರಿಯರು ಕುಂತ್ಕೊಂಡಿದ್ರು ಲೆಫ್ಟ್ ಸೈಡ್ನಲ್ಲಿ. ಅದು ಏನಾಯಿತು, ನಾನು ಮೇಲ್ಗಡೆ ದಕ್ಷಿಣಕ್ಕೆ ಹೋಗೋಂಥ ಟೈಮ್ನಲ್ಲಿ ರೈಟ್ ಸೈಡ್ನಿಂದ ಲೆಫ್ಟ್ ಸೈಡಿಗೆ ನಾಯಿ ಬಂತು. ನಾಯಿ ಬಂದಾಗ ಏನು ಅಂತ, ನನ್ನ ಗಾಡಿಗೆ ಅಡ್ಡ ಬಂದಾಗ ನನ್ನ ಗಾಡಿ ಕಡ್ಲಿದ್ದ ಕಡೆ ಆ ಮನೆಯಕ್ಕೆ ಮ್ಯಾಗ ಅಜ್ಜಿ ಮ್ಯಾಗ ಎಗಿರ್ಬಿಡ್ತೀನಿ ನಾಯಿ. ಹಂಗಾಗಿ ಪಾಪದು 70 ವರ್ಷದ ತಾಯಿ ಪಾಪದ ಪಾಪ ಏನಾಯ್ತು, ಸ್ವಲ್ಪ ಶಕ್ತಿ ಕೆಮ್ಮಾದಾಗ ಬಿದ್ದು ಕಾಸಿ ಸ್ವಲ್ಪ ಎಲ್ಲೋ ಅನುಕೂಲತೆ ಎಲ್ಲ ಗಾಯ ಆಯಿತು. ಆದ್ರೆ ನಾನು ಕನಿಷ್ಠ ಒಂದು 150 ಮೀಟ್ರ್ ಮುಂದಕ್ಕೆ ಹೋಗ್ಬಿಟ್ಟಿದ್ದೆ. ಆದ್ರೆ ಹೆಣ್ಮಕ್ಳು ಕಲ್ತ್ನ ನಾನೇ ನಮ್ಮ ಪಿಗಳು ನಾವೆಲ್ಲರೂ ಕಲ್ತು ಕಾಸು ನಮ್ಮ ಗಾಡಿಯಲ್ಲೇ ಕರ್ಕೊಂಬಂದು ಅಡ್ಮಿಂಟ್ ಮಾಡಿ ಡಾಕ್ಟ್ರಿಗೆ ಹೇಳಿ ಯಾರಾದ್ರೂ ಅಷ್ಟೇ ನಮ್ಮ ತಾಯಿಂದ ಸಮಾನ ಅಂತ ಕಲ್ಪನೆ ಭಾವ ನಟ್ಕೊಂಡು ಕಾಸಿ ದವಾಖಾನೆಗೆ ಅಡ್ಮಿಂಟ್ ಮಾಡ್ತೀವಿ. ಅಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಗಂಗಾವತಿ ಕರ್ಕೊಂಡಿಲ್ಲ, ಗಂಗಾವತಿಲ್ಲ ಅದ್ರ ಥರ ಮಿಷಿನ್ ಇಲ್ಲ, ಬಳ್ಳಾರಿ ಕರ್ಕೊಂಡು ಹೋಗೋದು. ಪಾಪ ತಾಯಿ ಏನಾಗುತ್ತೆ ಅಂದರೆ ಸ್ವಲ್ಪ ಅಲ್ಲಿ ಚೆನ್ನಾಗಿ ನಮ್ಮ ಜೊತೆಗೆ ನಾವು ಗಾಡಿಯಾಗ ಕರಕ ಹಾಗೆ ಕೂಡಿಸೋ ಕಾಲಕ್ಕೆ ಮಾತಾಡೋಣ, ಇಲ್ಲ ನನಗೇನಾಗಿಲ್ಲ ಬಿಡ ಅಂದಾಳ, ಸ್ವಲ್ಪ ನೀರು ಕೂಡ ಅಂತೇಳಿ ಕುಡಿಸಮ್ಮ ಅಂತೇಳಿ ಕುಡಿಸೋದು ಇದ್ರ ಒಂದು ಎಡಮಕ್ಕಳಿದ್ರು. ಅದು ನನ್ನ ಗಾಡಿ ಆಕ್ಸಿಡೆಂಟ್ ಏನಲ್ಲ, ನನ್ನ ನಾಯಿ ನನ್ನ ಗಾಡಿ ಕಾರು ನಿಮಗೆ ಕಡೆ ಎಗಿರ್ಬಿಡಿತ್ತು. ನಾಯಿ ಗಾಡಿ ಹೋಗುವಂಥ ಟೈಮ್ನಲ್ಲಿ ಯಾಕಂದ್ರೆ ರೈಟ್ ಸೈಡ್ಲಿಂದ ನಾಯಿ ಬಂದಾಗ ಲೆಫ್ಟ್ ಸೈಡ್ ಕುಂದು ತಾಯಂದ್ರು ಕುಂತ್ಕಂದಾಗ ಅದು ಎಗಿರ್ತದೆ, ಒಬ್ಬರು ಮ್ಯಾಗ ಎಗಿರಿದಾಗ ಮುದೆ ಕತ್ತರಿಸ್ಕೊಂಡು ಬಿದ್ದು ಬಿಟ್ಲಪ್ಪ, ಕುಂತ್ಕಂದಿಲ್ಲ ಮುದೆ ಕೂಡ ನಾಯಿ ಎಗಿರ್ಬಿಡುತ್ತೆ. ಹಂಗಾಗಿ ಪ್ರಾಬ್ಲಮ್ ಆಗೈತೆ ಕೂಡ, ಅದು ಆಕ್ಸಿಡೆಂಟ್ ಅಂತ ಅಲ್ಲ, ಎಲ್ಲ ನಮ್ಮ ಸನ್ಮಾನು ನಾವು ಎಲ್ಲ ಪಾಪ ಅಂತ ತಾಯಂದ್ರು ನಾನು ಯಾಕಂದರೆ ಹಂಗೆ ಆಗ್ಬಾರ್ದಾಗತ್ತೆ ಯಾವುದೇ ಸಂದರ್ಭದಲ್ಲ ತಾಯಂದ್ರು ಪಾಪ ಕುಂತಿದ್ರು. ನಾನು ಕೂಡ ನಮ್ಮೆಲ್ಲ ಹಿರಿಯರು ನಂಬ್ಕೊಂಡ್ರೆ ಕರೆಸಿಲ್ಲಪ್ಪ, ರೈಟ್ ಸೈಡ್ಲಿ ಲೆಫ್ಟ್ ಸೈಡ್ ನಾಯಿ ನನ್ನ ಕಾರಿನ ಮುಂದೆ ಎಗಿರಿಬಿಡ್ತದೆ, ನನ್ನ ಕಾರ್ ಹೋಗೋ ಟೈಮ್ನಾಗ ಹಂಗಾಗಿ ಆ ತಾಯಿ ಮ್ಯಾಗನೇ ಎಗಿರ್ಬಿಡ್ತದೆ ನಾಯಿ. ಜಂಪ್ ಮಾಡಿದಾಗ ಮುದೇಕ್ ಬಿದ್ದಿಗೆ ನಿಮ್ಮ ಗಾಡಿ ಆ ಮುದೇಕ್ ಎಲ್ಲಿಬಿಡುತ್ತೆ ಹೇಳು, ಅಲ್ಲೇ ಸಾಪ್ ಆಗ್ತಿಲ್ಲ ಮುದೇಕ್ ತೊಟ್ಟು ಬಿಡು ಗಾಯ ಆಗಲ್ಲ. ಅದು ಏನ ಪಾಪ ನಾಯಿ ಎಗಿರಿದಾಗ ಕಣ್ತಿಲಿ ಎಲ್ಲೇ ಬಡದಂತ ನನಗೆ ಅನಿಸ್ತದೆ, ಯಾಕಂದ್ರೆ ಇವೆಲ್ಲ ಸೂಕ್ಷ್ಮ ಜಾಗಗಳು ಇರ್ತಾವ, ಕಣ್ತಿಲಿ ಬಡದಂತ ಅಂದ್ರೆ ಅಲ್ಲಿ ಚೆನ್ನಾಗಿರ್ಲಿತ್ತ, ಮಾತಾಡೋಣ ನೀರು ಕುಡಿಸಿ. ನಾನೇ ನನ್ನ ಕಾರ್ ಫೈಲನ್ನ ಕರ್ಕೊಂಬಂದು ಕಾಸಿ ಅಡ್ಮಿಟ್ ಮಾಡಿದ್ದೆ. ಅಲ್ಲಿ ಏನಾಗುತ್ತೆ, ನನ್ನ ಕಾರ್ ಫೈಲಲ್ಲಿ ಕರ್ಕೊಂಬಂದ ಟೈಮ್ನಾಗ ಇಲ್ಲಿ ಶಾಸಕರ ಗಾಡಿ ಎಂಬ ಕಲ್ಪನೆ ನಮ್ಮ ಯಾರು ಪಾಪ ಯುವಕರಿಗೈತೆ. ಅಲ್ಲಿ ಆ ಟೈಮ್ನಾಗ ಒಂದು 8-10 ಜನ ಹಿರಿಯರು ಕೂಡ ಅದೇ ಸರ್ಕಲ್ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಲ್ಲಿದ್ದರು, ನನ್ನ ಗಾಡಿ ಏನಲ್ಲ. ಸರ್ ಈಗ ತಮ್ಮ ಕಾರ್ ಮೇಲೆ ಎಫ್ ಐ ಆರ್ ಆಗಿರ್ತಕ್ಕಂಥದ್ದು ಸರ್, ತಮ್ಮ ಇನ್ಸೂರೆನ್ಸ್ ಸಿಗ್ತೈತೆ ಅಂತಂದ್ರೆ ಮಾಡ್ಕೊಂಡು ತಿಳಿಬಿಟ್ಟಿರ್ತೀವಿ. ಡ್ರೈವಿಂಗ್ ಮಾಡ್ತಾ ನಮ್ಮ ಡ್ರೈವರ್ ಮಾಡ್ತಿರ್ತಾ ಎಲ್ಲರೂ ಇದೇ ಹೇಳಿದ್ರು, ಇಲ್ಲ ಅಣ್ಣ ಸ್ವಲ್ಪ ಇನ್ಸೂರೆನ್ಸ್ ಅನುಕೂಲ ಆಗ್ತೈತಿ, ಕ್ಲೇ ಆಗ್ತೈತಿ, ಇನ್ಸೂರೆನ್ಸ್ ಕ್ಲೇ ಆಗ್ತೈತಿ ಅಂದ್ರು. ಸರ್ ಆಯ್ತು ಹೋಗಪ್ಪ ಮಾಡ್ಕರ ಅಂತ ಹೇಳಿದ್ರು. ಅಷ್ಟು ಬಿಟ್ಟು ನನ್ನ ಗಾಡಿ ಅಲ್ಲ, ನಮ್ಮ ಗಾಡಿ ನಮ್ಮ ಡ್ರೈವರ ಗಾಡಿ ಓಡಿಸ್ತಿದ್ದ, ನಮ್ಮ ಗಾಡಿನೇ ಪಾಪ ತಾಯಿನ ಕರ್ಕೊಂಬಂದು ಕಾಸಿ. ಅಲ್ಲ ಸರ್, ಮತ್ತೆ ಕೆಲವೊಂದ್ರೆ ನೀವು ಮಾನವೀಯತೆ ಬರ್ತೀರ, ಮಾನವತೆ ತೋರಿಸ್ಲಾರ್ದಂಗೆ ಹೋದ್ರೆ ಶಾಸಕರು ಹಂಗೆ ಹೋದ್ರಪ್ಪ ದಾರಿಯಲ್ಲಿ ಬಿದ್ದರಂತೆ ನೀವೇ ಪ್ರಚಾರ ಮಾಡ್ತೀರಿ, ಮಾನವ ದೃಷ್ಟಿಯಿಂದ ಪ್ರೀತಿ ವಿಶ್ವಾಸ ತೋರಿಸ್ತೀರಿ, ನಮ್ಮ ಮನೆ ಬರೀ ಇಷ್ಟ ಇತ್ತು. ಸೊ ಈಗ ಅವರಿಗೆ ಪರಿಹಾರ ಒತ್ತಾಯ ಮಾಡ್ತಾರೆ ಸರ್, ನಾವು ಬಡವರಿದ್ದಾರೆ ಶಾಸಕರ ಅಪಘಾತ ಕಾರ್ಯದಲ್ಲೇ ಇದಾಗಿರೋ ಸಂದರ್ಭ ಅಂದರೆ ಆ ಕುಟುಂಬಕ್ಕೆ ನನ್ನ ಕಡ್ಲಿಕ್ಕೆ ನಾನು ಏನು ಸೇವೆ ಮಾಡೋಕೆ ಮಾಡುತ್ತೆ ಕೆಲಸ, ಪರಿಹಾರ ಅಂತಲ್ಲ ಅದು ಸೇವೆ, ಪರಿಹಾರ ಅಂದ್ರೆ ಅದು ಬೇರೆ ರೀತಿ ಆಗ್ತೈತಿ. ನನ್ನ ಕೈಲಾದದ್ದು ಅಂತ ತಾಯಂದ್ರ ಮಕ್ಕಳು ಮುಂದಕ್ಕೆ ನನ್ನ ಅದು ನಾನು ನನ್ನೆಲ್ಲ ನನ್ನ ಗಾಡಿ ಅಲ್ಲ ಏನಲ್ಲ. ಆದ್ರೆ ನನ್ನ ಮಾನವದಿಂದ ನಾನು ಬಂದು ಅಡ್ಮಿಟ್ ಮಾಡಿದಾಗ ಪಾಪ ನನ್ನ ಮ್ಯಾಗ ಏನಾಕ್ಯಾರ, ನನ್ನ ಗಾಡಿ ಅಣ್ಣ ಇನ್ಸೂರೆನ್ಸ್ ಬರ್ತಂತ ನಮ್ಮ ಸ್ನೇಹಿತರು ಅದಿಲ್ಲ ಅಣ್ಣ ಇನ್ಸೂರೆನ್ಸ್ ಬರ್ತಕ್ಕೆ ಮಾಡ್ಕೊಂತದ್ರು ಏ ಮಾಡ್ತಾರಪ್ಪ ಅಂತಂದು ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಗಾಡಿ ಆಕ್ಸಿಡೆಂಟ್ ಅಲ್ಲ, ಅವ್ರು ಏನಾರು ಅಂಥ ಸಂದರ್ಭ ಬಂದ್ರೆ ಪಾಪ ನನ್ನ ಕೈಲಿ ಏನು ಬೇಕಾರ ನಾನು ಸೇವೆ ಮಾಡೋಂಥ ಕೆಲಸ ಮಾಡ್ತೀನಿ. ಅವರು ನನಗೂ ತಾಯಿ ಸಾಮಾನಲ್ಲ,